ಎಲ್ಲರಕ್ಕಿಂತ ಜಾಸ್ತಿ ನೋವಾಗಿದೆ ಅವರಿಗೆ, ಅವ್ರ ವಿರುದ್ಧ ನಿರ್ಲಭ್ಯವಿದೆ. ಆದರೂ ಕೂಡ ಅವರು ನಮ್ಮ ವಾಣಿಜ್ಯ ಮಂಡಳಿಯಿಂದ ಅವರಿಗೂ ಕೂಡ ತಂದೆ ತಾಯಿಗಳಿಗೆ ಅನುಕೂಲ ಆಗಲಿ ಅಂತ ಪ್ರತಿಯೊಂದು ಅಲ್ಪ ಕಾಣಿಕೆಯನ್ನು ನಮ್ಮ ವಾಣಿಜ್ಯ ಮಂಡಳಿ ಪರವಾಗಿ, ಚಿತ್ರೋದ್ಯಮ ಪರವಾಗಿ ಅವ್ರ ತಂದೆ ತಾಯಿಗಳ ಹಸ್ತಾಂತರ ಮಾಡ್ತಾರೆ. ಹೊರಗಡೆ ಬರಬೇಕಂದ್ರೆ ತಂದೆ ತಾಯಿ ಮತ್ತು ಹೆಂಡತಿ ಅವ್ರ ಕುಟುಂಬ ಅವರು ಕೊಡೋಷ್ಟು ಯಾಕಣೆ ಆಗಿರುತ್ತೆ ಅಂತಂದ್ರೆ, ಯಾರು ಈ ಮುಂದಿನ ಯಾರು ತಪ್ಪು ಮಾಡ್ತಾರೆ ಅಂದ್ರೆ ಇವ್ರು ಯಾಕಣೆ ಒಂದ್ಸಾರಿ ನೋಡಿದ್ರೆ ಜೀವನದಲ್ಲಿ ಯಾರು ತಪ್ಪು ಮಾಡೋದು ಆ ನೋವನ್ನ ಅನುಭವಿಸ್ತಾರೆ ಈ ಕುಟುಂಬದಲ್ಲಿ. ಸಂಪೂರ್ಣ ಮಾತಿನ ಪ್ರೆಸ್ ಬಿಟ್ ಮಾಡಿದ್ದೀವಿ. ಆದರೂ ಕೂಡ ನಮ್ಮ ಧರ್ಮ ನಮ್ಮ ಕರ್ತವ್ಯ, ಕಾನೂನು ನಡೆಯಲ್ಲಿ ಕಾನೂನು ಪ್ರಕಾರ ಕಾನೂನು ಏನು ತಗೊಳ್ತೋ ಅದಕ್ಕೆಲ್ಲ ನಾವು ಗೌರವ ಕೊಡಬೇಕು. ಭಾಳ ಬೇಜಾರಾಯ್ತು ತಂದೆ ತಾಯಿ ನೋಡಿ, ಧರ್ಮ ಪತ್ತಿರೋರು ಭಾಳ ನೋವಾಯಿತು. ನಮಗೂ ಅಡ್ಡ ನಮ್ಮ ಅಕ್ಕ ತಂಗಿದ್ದಾರೆ. ಮಾನವೀಯ ಮೌಲ್ಯಗಳು ಇಟ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಬಂದಿಲ್ಲ, ಓನ್ಲಿ ಸಂತಾಪ ಸೂಚನೆ ಮಾಡುತ್ತಾ ಇದ್ರ ಬಗ್ಗೆ ನಾವು ಪ್ರೆಸ್ ಮೀಟ್ ಇಡಿದ್ವಿ. ಅವ್ರು ಅಲ್ಲಿ ಬಂದು ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಮಾತಾಡ್ತೀನಿ ಆಯ್ತಾ. ಈ ಕಾನೂನು ನಡೀಲಿದ್ದಾಗ ಕಾನೂನು ಪ್ರಕಾರ ಕಾನೂನು ನಾನು ಫಸ್ಟು ಇವ್ರು ಸಂತಾಪ ಸೂಚನೆ ಕೊಟ್ಟು ಅವ್ರಿಗೆ ಧೈರ್ಯ ಕೊಡೋದಕ್ಕೆ ಕೆಲಸ ಮಾಡಬೇಕಾಗಿತ್ತು. ನಾವು ಚಿತ್ರ ಕ್ಷಮೆ ಕೂಡ ನಮ್ಮ ಹಿರಿಯರೆಲ್ಲ ಕೇಳ್ಕೊಂಡು ಇದಾಗಿದ್ದ ಸ್ಟ್ಯಾಂಡಿಗೆ ಸರ್ ಅಪಾಲಜಿ ಕೇಳಿದ್ದೀವಿ. ಅದರಿಂದ ಮುಂದಿನ ವಿಚಾರ ಡೀಟೇಲ್ ಆಗಿ ತಮ್ಮ ತಾವು ಬರ್ತಾ ಇದ್ರ ತಾವೆಲ್ಲ ನಿರಂತರವಾಗಿ ಅವ್ರ ಸಟ್ಟ ಕಾರ್ಪಣ್ಯಗಳು ನಮ್ಮ ಕೈಲಾಗಿ ಸಪೋರ್ಟ್ ಮಾಡ್ತೀವಿ. ನಮ್ಮಲ್ಲೂ ತಮ್ಮದೇ ಒಂದು ಕಾನೂನು ಇದೆ. ಆದರೂ ಇಂಥ ಸಂದರ್ಭ ಬಂದು ಮೊದಲನೇ ಬಾರಿ ನಮಗೆ ಇಂಥ ವಾತಾವರಣ ಸೃಷ್ಟಿಯಾಗಿದ್ದು ಮೊದಲನೇ ಬಾರಿ ಆಗಿದ್ದರಿಂದ ನಾವು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂದರೆ ಇನ್ನು ಕಳೆದ 3 ದಿನದಿಂದ ನಡೀತಾ ಇದೆ ವಿಚಾರ. ಸರ್ ಈ ಹಿಂದೆ ದರ್ಶನ ನಮ್ಗೆ ಗೊತ್ತಿದೆ, ಹಿಂದಿನ ಆಗಿದ್ದ ಇನ್ಸಿಡೆಂಟ್ ಯಾವ ಥರ ಫ್ಯಾಮಿಲಿ ಇತ್ತು ಅದಾಯ್ತು, ಅದು ಕೂಡ ಬಾರ್ಬೇಕು ಕೊಟ್ಟಿದ್ದೀವಿ. ಅದು ಅವರಿಗೆ ಜವಾಬ್ದಾರಿ ಇರಬೇಕು. ಮೊದಲನೇದಾಗಿ ಭಾಳ ಚೆನ್ನಾಗಿದೆ ಈ ನಮ್ಮ ಈ ಅಭಿಮಾನಿಗಳಿದಾರಲ್ಲ, ಅಭಿಮಾನಿಗಳು ಪ್ರೋತ್ಸಾಹ ಮಾಡಬೇಕು, ಬೆಲೆ ಕೊಡಬೇಕು, ಗೌರವ ಕೊಡಬೇಕು. ಒಂದು ಲಿಮಿಟೇಷನ್ ಇರುತ್ತೆ. ಇಂಥ ಸಂದರ್ಭಗಳಲ್ಲಿ ಅವರು ಕೂಡ ಸಂವೇದನೆ ವಹಿಸ್ಬೇಕಾಗ್ತದೆ. ಯಾರದೇ ಪ್ರಾಣ ಪ್ರಾಣನೇ, ನಮ್ಮನೆ ಅಣ್ಣ ತಮ್ಮ ಹೋದ್ರೆ ಪ್ರಾಣ ಹೋಗ್ಬೇಕಲ್ವ. ಅದರಿಂದ ನಾನು ಒಂದು ಒಳ್ಳೆ ಒಂದು ಕೇಳ್ತೀನಿ ಆ ಹೀರೋಗಳಿಗೆ, ತಮ್ಮ ಅಭಿಮಾನಿಗಳಿಗೆ ಸ್ವಲ್ಪ ಅಡ್ವೈಸ್ಗಳನ್ನ ಕೊಡಿ. ಇಂಥ ಸಂದರ್ಭ ಮತ್ತೆ ಕೂಡ ಬರಬಾರ್ದು, ಮತ್ತೆ ಆಗಬಾರ್ದು ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಇವತ್ತಿನ ಪೊಲೀಸ್ ಎನ್ಕ್ವೈರಿ ನಡೀತಾ ಇದೆ. ನಮ್ಮ ವಾಣಿಜ್ಯ ಮಂಡಳಿ ಇರೋದು ನಾವು ಓನ್ಲಿ ನಿರ್ಮಾಪಕರು ಇದ್ರೆ ಪ್ರದರ್ಶನಕ್ಕೆ ಪ್ರೊಟೆಕ್ಟ್ ಮಾಡೋ ಕೆಲಸ. ಆದರೂ ಕೂಡ ಕಲಾವಿದನ ಚರ್ಚೆ ಮಾಡಿ ಕಾನೂನಿನ ಏನು ಚಾರ್ಜ್ ಶೀಟ್ ಆಗುತ್ತಲ್ಲ ಅದ್ರ ಬಗ್ಗೆ FIR ಆದರೆ ನೋಡಿದ ಮೇಲೆ ಯಾರ್ಯಾರು ಕಲ್ಪಿಸ್ತು, ಯಾರ್ಯಾರು ಇನ್ವಾಲ್ವ್ಮೆಂಟು ಹೆಂಗಿದೆ, ಯಾವ ಥರ ಇದೆ ಅಂತ ಕೂಲಂಕುಷಂತೆ ಅಂತ ನೋಡಿದ ಮೇಲೆ ಈ ಕೆಲಸ ಮಾಡೋದು ಕೆಲಸ ಮಾಡ್ತೀವಿ. FIR ಆಗಿದೆ ಸರ್, ನಮ್ಗೆ ಇನ್ನೂ ಬಂದಿಲ್ಲ, ಯಾರ್ಯಾರು ಇನ್ನು ಫೈನಲ್ ಆಗಿದೆ, 3 ಡೇಸ್ ಆಗುತ್ತೆ, ಆಮೇಲೆ ಡಿಸೈಡ್ ಮಾಡಿ ತಮ್ಗೆ ತಿಳಿಸ್ತೀವಿ. ಪತ್ರಿಕಾಗೋಷ್ಠಿ ಕರೆದು ತಮ್ಗೆ ಹೇಳೇ ಎಲ್ಲ ಮಾಡ್ತೀವಿ ಸರ್. ಯಾವುದೇ ಕಾರಣಕ್ಕೂ ಯಾವುದಕ್ಕೂ ತಪ್ಪು ಮಾಡೋದು ನಮಗೆ ಕೆಲಸ ಅಲ್ಲ ಸರ್. ಯಾರಿಗೆ ಆಗಲಿ ಸರ್, ಪ್ರಾಣ ಪ್ರಾಣ ನಮ್ಮನೆ ಮಕ್ಕಳು ಹೋದ್ರೆ ಪ್ರಾಣ ಹೋಗೋದ್ರೆ ಬಿಡ್ತಾರೆ ಅಂದರೆ ತಪ್ಪು ತಪ್ಪೇ. ನಾವು ತಪ್ಪನ್ನ ಸರಿದೋಸ್ಕೊಂಡು ಸಮಾಜ ಸರ್ ಸ್ವಲ್ಪ ಈ ಕಡೆ ತಿರ್ಕೊಂಡು ಮಾತಾಡಿ ಸರ್. ತಪ್ಪಾಗಿದೆ, ಅದನ್ನು ಖಂಡಿಸುವಂಥ ಕೆಲಸ ನಾವು ಕೂಡ ಮಾಡ್ತಾ ಇದ್ದೀವಿ. ಯಾರ್ಯಾರು ಅದಕ್ಕೆ ತಪ್ಪಿಸಿದ್ರು ಅವ್ರು ಶಿಕ್ಷೆ ಕೊಡುವಂಥ ಕೆಲಸ ನಮ್ಮ ಪೊಲೀಸರು ಪ್ರಾಮಾಣಿಕವಾಗಿ ಎನ್ಕ್ವೈರಿ ಮಾಡ್ತಾರೆ. ಬಿಟ್ಬಿಡಿ ಒಂದು ಅವಕಾಶ ಕೊಡಿ, ಸರಿ ಟೀಟ ಮಾಡಿ ಅದು ಬರೋತನಕ ಸ್ವಲ್ಪ ತಾವು ಕೂಡ ಸಮಾಧಾನ ಆಗಿರಲಿ. ಅದರಿಂದ ನಾವು ಜಾಸ್ತಿ ಮಾತಾಡಿದಷ್ಟು ಸುಮ್ಮನೆ ವೈಭವೀಕರಣ ಮಾಡಬೇಡಿ. ಅವರಿಗೆ ಮಾಡಿದ ದೊಡ್ಡ ಕೆಲಸ ಗಣಧಾರಿ ಕೆಲಸ ಅಲ್ಲ, ಯಾರೂ ಅಲ್ಲ ಅಲ್ವಾ. ಮೋರ್ ನಾವು ಜಾಸ್ತಿ ಪಬ್ಲಿಕ್ ಮಾಡಿದ್ರು ಜಾಸ್ತಿ ತಮಗೆ ಜನ ನೆಕ್ಸ್ಟ್ ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್ ಆಗುತ್ತೆ. ಚಿತ್ರರಂಗನ ಉಳಿಸ್ಬೇಕಾಗಿದೆ ನಾವು. ಇವತ್ತು ಇಬ್ಬರು ಕನ್ನಡ ಚಿತ್ರರಂಗದ ಬಗ್ಗೆ ಯೋಚನೆ ಮಾಡ್ಕೊಳ್ಳ ಸರ್. ಸಾಕಷ್ಟು ಸಾವಿರಾರು ಜನ ಲಕ್ಷ ಸಾವಿರಾರು ಜನ ಕಾರ್ಮಿಕರು ನಂಬ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ನೀವು ಇಷ್ಟು ಜಾಸ್ತಿ ಪಬ್ಲಿಕ್ ಕೊಟ್ಟು ನಾಳೆ ಸಿನಿಮಾ ರಂಗಕ್ಕೆ ಯಾರು ಬರೋಲ್ಲ, ಸಿನಿಮಾ ಥಿಯೇಟ್ರ್ಗೆ ಯಾರು ಬರೋಲ್ಲ. ಈಗಾಗಲೇ ಸಿನಿಮಾ ರಂಗ ಕನ್ನಡ ಚಿತ್ರರಂಗ ಸಾಯ್ತಾ ಇದೆ. ಅದು ಉಳಿಸುವಂಥ ಕೆಲಸ ಕೂಡ ನಾವು ಮಾಡಬೇಕು. ಯಾರೋ ಒಬ್ಬ ಮಾಡೋದು ಅಂತೇಳಿ ಚಿತ್ರರಂಗ ಮುಳಿಸೋಕ್ಕಾಗಲ್ಲ. ಆದರೆ ತಮ್ಮ ದಯವಿಟ್ಟು ಒಂದು 2-3 ದಿನ ಸಮಯಾವಕಾಶ ಕೊಡಿ. ಅದೇನು ಮಾಡಬೇಕು ಅಂತ ತಿಳಿಸು. ಥ್ಯಾಂಕ್ ಯು.